ಈಗಾಗಲೇ ನಿನ್ನೆ ಕೂಲಂಕುಷವಾಗಿ ಇದ್ರ ಬಗ್ಗೆ ನಾನು ಎಲ್ಲ ಮಾಧ್ಯಮದ ಮೂಲಕ ನಿಮ್ಮ ಪ್ರಿಂಟ್ ಬಾಯ್ ಮೂಲಕ ಮಾತಾಡಿದ್ದೀನಿ. ಆ ಹಿಂದೆ ಆಗಿದ್ದ ಪ್ರಕರಣನೇ ಬೇರೆ, ಈ ಪ್ರಕರಣನೇ ಬೇರೆ. ಯಾಕಂದ್ರೆ ನಿನ್ನೆ ಬಹಳ ಜನ ಕಂಪೇರ್ ಮಾಡಿದ್ರು, ಬಾಲಿವುಡ್ ಅಲ್ಲಿ ಸಂಜಯ್ ದತ್ ಆಗಿತ್ತು, ಸಲ್ಮಾನ್ ಖಾನ್ ಆಗಿತ್ತು, ಅದೇ ಬೇರೆ ಇದೇ ಬೇರೆ. ಇದು ಕೊಲೆ ಪ್ರಕರಣ ಆಗಿದ್ದರಿಂದ ಇದು ಕಂಪ್ಲೀಟ್ ಪೊಲೀಸ್ ಅವ್ರ ಜವಾಬ್ದಾರಿ ಇದೆ. ಅದು ಕಾನೂನು ರೀತಿಯಲ್ಲಿ, ಕಾನೂನು ಅಡಿಯಲ್ಲಿ ಬಹಳ ಪ್ರಾಮಾಣಿಕವಾಗಿ ಟ್ರಾನ್ಸ್ಪರೆಂಟ್ ಆಗಿ ಅವರು ಎನ್ಕ್ವೈರಿ ಮಾಡ್ತಿದ್ದಾರೆ. ಎನ್ಕ್ವೈರಿ ಆಗೋ ತನಕ ನಾವು ಯಾವುದೇ ತರದ ಆಕ್ಷನ್ಗಳು ತೊಗೊಳಕ್ಕಾಗಲ್ಲ. ಅನ್ಲೆಸ್ ಅಂಟಿಲ್ ನಮ್ಗೆ FIR ಅಲ್ಲಿ ಯಾರ್ಯಾರು ಏನ್ ಪೊಸಿಷನ್ ಇದೆ, ಯಾರ್ಯಾರು ಅಕ್ಯೂಸ್ ಇದ್ದಾರೆ ಅದು ಗೊತ್ತಾಗತ್ತ ತೊಗೊಳಕ್ಕಾಗಲ್ಲ. ಯಾಕಂದ್ರೆ ಸಾಕಷ್ಟು ನಿರ್ಮಾಪಕಗಳು ಅವರು ನಂಬಿಕೆ ಇಟ್ಕೊಂಡು ಸಿನಿಮಾಗಳನ್ನ ಮಾಡಿ ಅರ್ಧಕ್ಕೆ ನಿಂತಿದ್ದಾವೆ, ಕೋಟ್ಯಾಂತರ ಬಂಡವಾಳ ಹಾಕಿದ್ದಾರೆ. ಬಂಡವಾಳ ಆಗದ ನಿರ್ಮಾಪಕರ ಚಿಂತನೆ ಕೂಡ ಮಾಡಬೇಕಾಗತ್ತೆ. ಅದರಿಂದ ಆ ದೃಷ್ಟಿಯಿಂದ ಅದ್ರ ಬಗ್ಗೆ ನಿನ್ನೆ ಅದ್ರ ಬಗ್ಗೆ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ದೀನಿ. ಇವತ್ತು ಬಂದಿರೋ ವಿಚಾರ ಒಂದೇ, ನಮ್ಮ ನಿರ್ಮಾಪಕರ ಸಂಘದ ಕಟ್ಟಡ ಮೊದಲನೇ ಬಾರಿಗೆ, ಪ್ರಪ್ರಥಮ ಬಾರಿಗೆ ನಮ್ಮ ಸೌತ್ ಇಂಡಿಯಾದಲ್ಲಿ ಯಾರು ಕಟ್ಟದಿರುವಂತಹ ದೊಡ್ಡ ಕೆಲಸ ಮಾಡಿದ್ದಾರೆ. ಆ ಭವನದ ಭವ್ಯವಾದ ಭವನದ ಕಟ್ಟಡದ ಉದ್ಘಾಟನೆಗೆ ನಾ ಬಂದು DK ಶಿವಕುಮಾರ್ ಸಾಹ್ ಅವರಿಗೆ ಮಾನ್ಯ ಉಪಮುಖ್ಯಮಂತ್ರಿ ಕೇಳಿದಾಗ ಬಹಳ ಸಂತೋಷದಿಂದ, ಬಹಳ ಖುಷಿಯಾಗಿ ಇಂಥ ಒಂದು ಕಟ್ಟಡ ಕಟ್ಟರು ಬಹಳ ಸಂತೋಷ ಆಗುತ್ತಪ್ಪ, ನಾನು ಖಂಡಿತ ಅವರು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ಚಿತ್ರೋದ್ಯಮ ಪರವಾಗಿ, ನಿರ್ಮಾಪಕ ಸಂಘ ಪರವಾಗಿ ಅಭಿನಂದನೆ ಹೇಳ್ತಾ ಅಷ್ಟೇ ವಿಚಾರ ಬಿಟ್ರೆ ಮುಖ್ಯ ಸಂತ್ರಸ್ತ ಬಗ್ಗೆ ಫಸ್ಟ್ ನಿನ್ನೆ ಮಾತಾಡಿದ್ರೆ ಫಸ್ಟ್ ನಾವು ಸಂತಾಪ ಸೂಚನೆ ಮಾಡಿದ್ದು, ಅವ್ರ ಬಗ್ಗೆನೆ ನಾವು ಕಾಳಜಿ ವಹಿಸಿ ಇವತ್ತು ಹೋಗ್ಬೇಕಾಗಿತ್ತು. ಅವ್ರ ಮನೆಯಲ್ಲಿ ತಂದೆ ತಾಯಿಗಳು ಪ್ಲಸ್ ಅವ್ರ ಮಿಸಸ್ ಇರ್ಲಂತೆ, ಅವ್ರ ಯಾವ್ದೋ ಒಂದು ಬ್ಯಾಡಗಿ ಊರಿಗೆ ಹೋಗಿದ್ರೆ ಅಂತಿದ್ರು. ಅದರವಾಗಿ ಇವತ್ತೇ ಬೆಳಗ್ಗೆಯಿಂದ ಹೊರಡೋ ಪ್ರೋಗ್ರಾಮ್ ಇದ್ದು, ನಾಳೆ ಬೆಳಗ್ಗೆ 9 ಗಂಟೆಯಿಂದ ಹೊರಟಿ ಅವ್ರಿಗೆ ಮಾತುಕತೆ ಆಡಿಕೊಂಡು ಸಾಂತ್ವನ ಹೇಳಿ ನಾವೇನು ಮಾತುಕತೆ ಆಡ್ಕೊಂಡು ಅವತ್ತು ಮಾಧ್ಯಮದ ಮೂಲಕ ತಿಳಿಸ್ತೀವಿ ಅಷ್ಟೇ ಸರ್. ನಮಸ್ಕಾರ. ಈಗಾಗಲೇ ನಿನ್ನೆ ಕೂಲಂಕುಷವಾಗಿ ಇದ್ರ ಬಗ್ಗೆ ನಾನು ಎಲ್ಲ ಮಾಧ್ಯಮದ ಮೂಲಕ ನಿಮ್ಮ ಪ್ರಿಂಟ್ ಬಾಯ್ ಮೂಲಕ ಮಾತಾಡಿದ್ದೀನಿ. ಆ ಹಿಂದೆ ಆಗಿದ್ದ ಪ್ರಕರಣನೇ ಬೇರೆ, ಈ ಪ್ರಕರಣನೇ ಬೇರೆ. ಯಾಕಂದ್ರೆ ನಿನ್ನೆ ಬಹಳ ಜನ ಕಂಪೇರ್ ಮಾಡಿದ್ರು, ಬಾಲಿವುಡ್ ಅಲ್ಲಿ ಸಂಜಯ್ ದತ್ ಆಗಿತ್ತು, ಸಲ್ಮಾನ್ ಖಾನ್ ಆಗಿತ್ತು, ಅದೇ ಬೇರೆ ಇದೇ ಬೇರೆ. ಇದು ಕೊಲೆ ಪ್ರಕರಣ ಆಗಿದ್ದರಿಂದ ಇದು ಕಂಪ್ಲೀಟ್ ಪೊಲೀಸ್ ಅವ್ರ ಜವಾಬ್ದಾರಿ ಇದೆ. ಅದು ಕಾನೂನು ರೀತಿಯಲ್ಲಿ, ಕಾನೂನು ಅಡಿಯಲ್ಲಿ ಬಹಳ ಪ್ರಾಮಾಣಿಕವಾಗಿ ಟ್ರಾನ್ಸ್ಪರೆಂಟ್ ಆಗಿ ಅವರು ಎನ್ಕ್ವೈರಿ ಮಾಡ್ತಿದ್ದಾರೆ. ಎನ್ಕ್ವೈರಿ ಆಗೋ ತನಕ ನಾವು ಯಾವುದೇ ತರದ ಆಕ್ಷನ್ಗಳು ತೊಗೊಳಕ್ಕಾಗಲ್ಲ. ಅನ್ಲೆಸ್ ಅಂಟಿಲ್ ನಮ್ಗೆ FIR ಅಲ್ಲಿ ಯಾರ್ಯಾರು ಏನ್ ಪೊಸಿಷನ್ ಇದೆ, ಯಾರ್ಯಾರು ಅಕ್ಯೂಸ್ ಇದ್ದಾರೆ ಅದು ಗೊತ್ತಾಗೋ ತನಕ ತೊಗೊಳಕ್ಕಾಗಲ್ಲ. ಯಾಕಂದ್ರೆ ಸಾಕಷ್ಟು ನಿರ್ಮಾಪಕಗಳು ಅವರು ನಂಬಿಕೆ ಇಟ್ಕೊಂಡು ಸಿನಿಮಾಗಳನ್ನ ಮಾಡಿ ಅರ್ಧಕ್ಕೆ ನಿಂತಿದ್ದಾವೆ, ಕೋಟ್ಯಾಂತರ ಬಂಡವಾಳ ಹಾಕಿದ್ದಾರೆ. ಬಂಡವಾಳ ಆಗದ ನಿರ್ಮಾಪಕರ ಚಿಂತನೆ ಕೂಡ ಮಾಡಬೇಕಾಗತ್ತೆ. ಅದರಿಂದ ಆ ದೃಷ್ಟಿಯಿಂದ ಅದ್ರ ಬಗ್ಗೆ ನಿನ್ನೆ ಅದ್ರ ಬಗ್ಗೆ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ದೀನಿ. ಇವತ್ತು ಬಂದಿರೋ ವಿಚಾರ ಒಂದೇ, ನಮ್ಮ ನಿರ್ಮಾಪಕರ ಸಂಘದ ಕಟ್ಟಡ ಮೊದಲನೇ ಬಾರಿಗೆ, ಪ್ರಪ್ರಥಮ ಬಾರಿಗೆ ನಮ್ಮ ಸೌತ್ ಇಂಡಿಯಾದಲ್ಲಿ ಯಾರು ಕಟ್ಟದಿರುವಂತಹ ದೊಡ್ಡ ಕೆಲಸ ಮಾಡಿದ್ದಾರೆ. ಆ ಭವನದ ಭವ್ಯವಾದ ಭವನದ ಕಟ್ಟಡದ ಉದ್ಘಾಟನೆಗೆ ನಾ ಬಂದು DK ಶಿವಕುಮಾರ್ ಸಾಹ್ ಅವರಿಗೆ ಮಾನ್ಯ ಉಪಮುಖ್ಯಮಂತ್ರಿ ಕೇಳಿದಾಗ ಬಹಳ ಸಂತೋಷದಿಂದ, ಬಹಳ ಖುಷಿಯಾಗಿ ಇಂಥ ಒಂದು ಕಟ್ಟಡ ಕಟ್ಟರು ಬಹಳ ಸಂತೋಷ ಆಗುತ್ತಪ್ಪ, ನಾನು ಖಂಡಿತ ಅವರು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅದಕ್ಕೆ ಚಿತ್ರೋದ್ಯಮ ಪರವಾಗಿ, ನಿರ್ಮಾಪಕ ಸಂಘ ಪರವಾಗಿ ಅಭಿನಂದನೆ ಹೇಳ್ತಾ ಅಷ್ಟೇ ವಿಚಾರ ಬಿಟ್ರೆ ಮುಖ್ಯ ಸಂತ್ರಸ್ತ ಬಗ್ಗೆ ಫಸ್ಟ್ ನಿನ್ನೆ ಮಾತಾಡಿದ್ರೆ ಫಸ್ಟ್ ನಾವು ಸಂತಾಪ ಸೂಚನೆ ಮಾಡಿದ್ದು, ಅವ್ರ ಬಗ್ಗೆನೆ ನಾವು ಕಾಳಜಿ ವಹಿಸಿ ಇವತ್ತು ಹೋಗ್ಬೇಕಾಗಿತ್ತು. ಅವ್ರ ಮನೆಯಲ್ಲಿ ತಂದೆ ತಾಯಿಗಳು ಪ್ಲಸ್ ಅವ್ರ ಮಿಸಸ್ ಇರ್ಲಂತೆ, ಅವ್ರ ಯಾವ್ದೋ ಒಂದು ಬ್ಯಾಡಗಿ ಊರಿಗೆ ಹೋಗಿದ್ರೆ ಅಂತಿದ್ರು. ಅದರವಾಗಿ ಇವತ್ತೇ ಬೆಳಗ್ಗೆಯಿಂದ ಹೊರಡೋ ಪ್ರೋಗ್ರಾಮ್ ಇದ್ದು, ನಾಳೆ ಬೆಳಗ್ಗೆ 9 ಗಂಟೆಯಿಂದ ಹೊರಟಿ ಅವ್ರಿಗೆ ಮಾತುಕತೆ ಆಡಿಕೊಂಡು ಸಾಂತ್ವನ ಹೇಳಿ ನಾವೇನು ಮಾತುಕತೆ ಆಡ್ಕೊಂಡು ಅವತ್ತು ಮಾಧ್ಯಮದ ಮೂಲಕ ತಿಳಿಸ್ತೀವಿ ಅಷ್ಟೇ ಸರ್. ನಮಸ್ಕಾರ.